ಇವತ್ತಿನಿಂದ ಶಾಲೆಗಳನ್ನ ಬಂದ್ ಮಾಡಲಾಗಿದೆ. ಹತ್ತನೇ ತರಗತಿ ಪ್ರಥಮ ದ್ವಿತೀಯ ಪಿಯುಸಿ ತರಗತಿಗಳಷ್ಟೇ ನಡೆಯಲಿವೆ. ಹದಿನಾಲ್ಕು ದಿನದ ಮಟ್ಟಿಗೆ ಶಾಲೆಗಳನ್ನ ಬಂದ್ ಮಾಡಿ ಆದೇಶ ಮಾಡಿರೋದ್ರಿಂದ ಇವತ್ತಿನಿಂದ ಇದು ಜಾರಿಗೆ ಬಂದಿದೆ. ಇಂದಿನ ವಿಚಾರದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ನಮಗೆ ಕ್ಲಾಸಸ್ಸೇ ಬೆಟರು ಅನ್ನುವಂತಹ ಒಂದು ಆಪ್ಷನ್ನ ಕೊಡಿ ಅನ್ನುವಂತಹ ಮನವಿಯನ್ನು ಇಡ್ತಾ ಇದ್ರು. ಆದರೆ ಹದಿನಾಲ್ಕು ದಿನಗಳ ಕಾಲ ಇದನ್ನು ಸಹಕಾರವನ್ನು ಮಾಡಲೇಬೇಕಾಗಿದೆ. ವಿದ್ಯಾರ್ಥಿಗಳು ಸಹ ಹತ್ತು ಹನ್ನೊಂದು ಹನ್ನೆರಡು ಈ ವಿದ್ಯಾರ್ಥಿಗಳ ತರಗತಿಗಳು ಎಂದಿನಂತೆ ನಡೆಯುತ್ತೆ. ಇಂದಿನಿಂದ ಟಫ್ ರೂಲ್ಸ್ ಎಲ್ಲ ಕಡೆ ಜಾರಿ, ಶಾಲಾ ಕಾಲೇಜುಗಳಲ್ಲೂ ಸಹ ನಿಯಮ ಪಾಲನೆ ಆಗಬೇಕಾಗಿದೆ. ಒಂದರಿಂದ ಒಂಬತ್ತನೇ ತರಗತಿವರೆಗೂ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ ಶಾಲೆಗೆ ಹಾಜರಾಗುವಂತಿಲ್ಲ ಅಂತ ಹೇಳಿ. ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಮಾತ್ರ ಇವತ್ತು ಶಾಲೆಗೆ ಬರ್ತಿರುವಂತಹ ಚಿತ್ರಣಗಳು ಕಾಣಿಸ್ತಿದೆ. ಪೋಷಕರು ಮಕ್ಕಳನ್ನ ಕರ್ಕೊಂಡ್ಬಂದು ಬಿಡ್ತಿರುವಂತಹ ಚಿತ್ರಣ ಇದೆ. ಅಕಸ್ಮಾತ್ ಯಾರಾದರೂ ನಿನ್ನೆ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರೋದಿರಬಹುದು, ಇಲ್ಲಾಂದ್ರೆ ಡೈರಿಲಿ ಎಂಟ್ರಿ ಮಾಡಿರೋದಿರಬಹುದು, SMS ಮೂಲಕ ಮಾಹಿತಿ ಕೊಟ್ಟರೆ ಅದನ್ನ ಗೊತ್ತಿಲ್ಲದೆ ಯಾರು ಎಂಟ್ರಿ ಆದ್ರೆ ಅವ್ರಿಗೂ ಸಹ ಸೂಚನೆ ನೀಡಲಾಗ್ತಿದೆ. ಪ್ರತಿಯೊಂದು ವಿದ್ಯಾರ್ಥಿಗೂ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಮಾಸ್ಕ್ ಇಲ್ಲದೆ ಒಳಗಡೆ ಬರೋ ಹಾಗಿಲ್ಲ. ಸರ್ ನಮಸ್ತೆ, ನಿಮ್ಮ ಮಗು ಏನ್ ಓದ್ತಿದೆ ಸರ್? ನಮ್ದು ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದೆ ಮಗು. ಅವ್ರಿಗೆ ಇವತ್ತಿಂದ ನೈನ್ತ್ ಸ್ಟ್ಯಾಂಡರ್ಡ್ ಏನ್ ಇಲ್ಲ, ಬರೀ ಟೆಂತ್ ಮಾತ್ರ ಮಾಡಿದೆ. SLC ಅಲ್ವಾ, ಅವ್ರಿಗೆ ಕ್ಲಾಸ್ ಟೆಸ್ಟ್ ಎಲ್ಲ ನಡೀತಾ ಇದೆ, ಅದರಿಂದ ಅವ್ರಿಗೆ ಕ್ಲಾಸ್ ಅವ್ರಿಗೆ ಮಾತ್ರ ನಡೀತಾ ಇದೆ. ಭಯ ಆಗ್ತಾ ಇಲ್ವಾ ಸರ್ ಇದೆಲ್ಲ ನೋಡಿ? ಏನು ಮಾಡೋದು, SLC ಅಲ್ವಾ, ಕಳಿಸ್ಲೇಬೇಕು ಸ್ಕೂಲ್ಗೆ. ಅದರಿಂದ ಅದೇ ನೋಡ್ಬೇಕು, ನಾವು ಎಲ್ಲ ಚೆಕಿಂಗ್ ಎಲ್ಲ ಇದು ಮಾಡ್ತಾ ಇದ್ದಾರೆ. ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಶಾಲೆಗೆ ಕಳಿಸಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ಹಲವು ವಿದ್ಯಾರ್ಥಿಗಳು ಬರ್ತಿರೋದು ನಾನು ನೋಡ್ತಿದ್ರಿ, ಖುದ್ದು ಪೇರೆಂಟ್ಸ್ ಜೊತೆಗೆ ಬರ್ತಿದ್ದಾರೆ. ಯಾವುದೇ ಸ್ಕೂಲ್ ವೆಹಿಕಲ್ಸ್ಗಳನ್ನು ಮಾಡಿಲ್ಲ, ಮಾಸ್ಕ್ಗಳನ್ನು ಡಬಲ್ ಮಾಸ್ಕನ್ನು ಕೆಲವರು ಹಾಕಿದ್ದಾರೆ. ಕಂಪ್ಲೀಟ್ಲಿ ಸ್ಕೂಲ್ನಿಂದ ಎಲ್ರಿಗೂ ಸಹ ಒಂದು ಪೇರ್ ಎಕ್ಸ್ಟ್ರಾ ಮಾಸ್ಕ್ನ ತರೋದಕ್ಕೆ ಸೂಚನೆ ನೀಡಿದ್ದಾರೆ. ಇನ್ನು ಬರುವಂತಹ ವಿದ್ಯಾರ್ಥಿಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಅಂತರ ಇರಬೇಕು. ಎಂಟ್ರಿ ಆಗಿದ ತಕ್ಷಣ ಸ್ಯಾನಿಟೈಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಗುಂಪು ಕೊಡುವಂತಿಲ್ಲ. ಟಿಫನ್ ಬಾಕ್ಸ್ ಯಾರು ತರ್ತಾರೆ, ಲಂಚ್ ಬ್ರೇಕ್ ಇರದೆ, ಅದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಮಾಡಬೇಕು ಅಂತಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಈಗ ಆಗಮಿಸ್ತಾ ಇದ್ದಾರೆ, ಆದರೆ ಅವ್ರಿಗೆ ಸ್ಕೂಲ್ ಇಲ್ಲ ಅನ್ನೋಂತಹ ಮಾಹಿತಿಯನ್ನು ನೀಡ್ತಿರೋ ಚಿತ್ರಣ ನೀವು ನೋಡ್ತಿರ್ಬೋದು. ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಒಂದರಿಂದ ಒಂಬತ್ತನೇ ಕ್ಲಾಸ್ಗೆ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಆ ನಿಟ್ಟಿನಲ್ಲಿ ಈಗ ವಾಪಸ್ ಕರ್ಕೊಂಡು ಹೋಗ್ತಿದ್ರು. ಸರ್ ಯಾಕೆ ಬಂದಿದ್ರಿ ಅಪ್ಲಿಕೇಶನ್ ಫಾರ್ಮ್ ತಗೊಳಕ್ಕೆ? ಕೆಲವರು ಈಗ ಹೊಸದಾಗಿ ಸೇರಿಸೋದಕ್ಕೆ ಅಪ್ಲಿಕೇಶನ್ ಫಾರ್ಮ್ ತಗೊಳ್ಳೋರು ಸಹ ಇದ್ದಾರೆ. ಒಂದೊಮ್ಮೆ ಯಾರಾದರೂ ಮಕ್ಕಳನ್ನ ಗೊತ್ತಿಲ್ಲದ ಕರ್ಕೊಂಡ್ಬಂದಿದ್ದಾದ್ರೆ ಒಂದರಿಂದ ಒಂಬತ್ತನೇ ತರಗತಿ ಆ ವಿದ್ಯಾರ್ಥಿಗಳಿಗೂ ಸಹ ಪೋಷಕರಿಗೂ ಸಹ ಮಾಹಿತಿಯನ್ನು ನೀಡಿ ವಾಪಸ್ ಹೋಗಿ ಇವತ್ತು ಸ್ಕೂಲ್ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸೊ ಸರ್ಕಾರ ನೀಡಿರುವಂತಹ ಕಟ್ಟುನಿಟ್ಟಿನ ಎರಡು ವಾರಗಳ ಕ್ರಮಗಳನ್ನು ಶಾಲೆಗಳು ಯಥಾವತ್ತಾಗಿ ಪಾಲಿಸ್ತಾ ಇದೆ. ಆದರೆ ಇದರ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದ್ರು. ಸರ್ಕಾರದ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿ ಬಂದಿರುವಂತಹ ರೂಲ್ಸ್ ಅನ್ನ ಯಥಾವತ್ತಾಗಿ ಪಾಲಿಸಲಾಗ್ತಿದೆ. ಬೆಂಗಳೂರಿನ ಕ್ಯಾಮರಾ ಮ್ಯಾನ್ ಬೀರಪ್ಪ ಜೊತೆ ನಂದಿನಿ, ಪಬ್ಲಿಕ್ ಟಿವಿ.